ನಮಸ್ಕಾರ ಎಲ್ಲರಿಗೂ ನಾನು ಆದರ್ಶ ಅಂತ ಬೈಲಂಗಲಿಂದ ನಾನು ಜ್ಞಾನ ಮಾಡ್ತಾ ಇದ್ದ ಬಾಳ್ ಬಾಳೆ ಆಯಿತು ಆ್ಯಕ್ಚುಲಿ ಮನೆಯಲ್ಲಿ ಮಾಡ್ತಿದ್ದೆ ಬಟ್ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಬಾಳ್ತಾ ಭಾಳ ಇರ್ತಿತ್ತು ಸೊ ಭಾಳತನ ಕುಂಟ್ರೋಕಾಗ್ತಿರೋಲ್ಲ ಫೈವ್ ಮಿನಿಟ್ಸ್ ಸೆವೆನ್ ಮಿನಿಟ್ಸ್ ಅಷ್ಟೇ ಇದ್ದೆ ಆದರೆ ನಮ್ಮ ಅಮ್ಮ ಅನ್ನ ಫ್ರೆಂಡ್ ಒಬ್ರು ದ್ರಾಕ್ಷಣಿ ಮೇಡಮ್ ಅಂತ ಅವರು ನನಗೆ ಪರಿಶ್ರಮ ಅವರು ಹೇಳಿಕೊಟ್ರು ಇಲ್ಲಿ ಬೈಲಂಗಲ್ಲಿ ಪಿರಾಮಿಡ್ ಇದೆ ಇಲ್ಲಿ ಧ್ಯಾನ ಮಾಡೋಲ್ಲಿ ಮಾಡ್ಕೊಳಕ್ಕೆ ಭಾಳ ಚಲೋ ಇದೆ ಅಂತ ಅದು ಅವಕಾಶ ಸಿಗೋ ಅಷ್ಟೇ ಅವತ್ತಿನ ನೆಕ್ಸ್ಟ್ ಡೇ ಬರ್ತಾ ಬರ್ತಾಯಿದ್ದೇನೆ ಇಲ್ಲಿ ಅವತ್ತಿಂತ ಇನ್ನಾದರೂ ಒಂದು ಒಂದಿನೂ ಬಿಟ್ಟಿಲ್ಲ ಮಿಸ್ ಮಾಡಿಲ್ಲ ಮೊದ್ಲಿಂದಲೂ ನಂಗೆ ಇಂಟ್ರೆಸ್ಟ್ ಇದೆ ಜ್ಞಾನ ಯೋಗಾಸನದಲ್ಲಿ ಮತ್ತು ಇಂಥ ಅವಕಾಶ ಸಿಕ್ಕಿದಾಗೆ ಬಿಡಬೇಕಂತ ಇಷ್ಟನೇ ಇಲ್ಲ ಸೊ ಡೇಲಿ ಏನಾದರೂ ಒನ್ ಆರ್ ಬಂದು ಇಲ್ಲಿ ಕುಂತು ಧ್ಯಾನ ಮಾಡಿ ಹೋಗ್ತಾ ಹೋಗ್ತಾಯಿದ್ದೇನೆ ಮತ್ತು ಧ್ಯಾನ ಯಂತ್ರ ಕಾನ್ಸಂಟ್ರೇಷನ್ ಭಾಳ ಇದೆ ಮತ್ತು ಕಾನ್ಸಂಟ್ರೇಷನ್ ಭಾಳ ಇದೆ ಮತ್ತು ಪೂರ್ತಿ ಕಿರಿಕಿರಿ ಅಂತೇನಿರೋಲ್ಲ ಮತ್ತು ನಿದ್ದೆನೂ ಕಡಿಮೆ ಮಾಡಿರೂ ನಡೀತಿದ್ದೆ ಪೂರ ಕಾನ್ಫಿಡೆನ್ಸ್ ಆಗಿ ಫುಲ್ ಡೇ ವರ್ಕ್ ಮಾಡ್ಬೋದು ನಾನು ಸೊ ಇದರಿಂದ ಭಾಳ ಪಾಸಿಟಿವ್ನೆಸ್ ಇದೆ ನನ್ನ ಹೆಲ್ತಲ್ಲಿ ಆಗಲಿ ಲೈಫಲ್ಲಾಗಲಿ ಸೊ ಎಲ್ಲರಿಗೂ ಜ್ಞಾನ ಮಾಡಿರಿ ಅಂತ ಹೇಳ್ತಾಯಿದ್ದೀನಿ ಬ್ರಹ್ಮರ್ಷಿ ಪಿತಾಮಹ ಗುರುಜಿಯವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಹಾಗೂ ನನ್ನ ಆತ್ಮ ಬಂಧುಗಳಿಗೂ ನಮಸ್ಕಾರ ಇದೇ ರೀತಿಯಾಗಿ ನಾನು ಧ್ಯಾನದ ಬಗ್ಗೆ ಹೇಳುದು ಹೇಳುತ್ತೇನೆ ನನ್ನ ಹೆಸರು ದ್ರಾಕ್ಷಾಯಿಣಿ ಪಾಟೀಲ್ ಅಂತ ನನಗೆ ಪರಿಚಯ ಮಾಡಿಕೊಟ್ಟವರು ಗೋಖಲೆ ಟೀಚರ್ ಅಂತ ನಾನು ಇಲ್ಲಿ ಎರಡು ಸಾವಿರದ ಹದಿನೇಳನೇ ಇಶ್ವಿಯಲ್ಲಿ ಬಂದೇನೆ ನನಗೆ ಧ್ಯಾನ ಅಂದರೆ ಏನು ಹೇಗೆ ಏಕೆ ಮಾಡಬೇಕು ಅನ್ನೋದು ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು ಆದರೂ ಸಹ ಇಲ್ಲಿಗೆ ಬಂದ ಮೇಲೆ ಧ್ಯಾನದ ಅನುಭವನ ಬಹಳಷ್ಟು ಪಡೆದಿದ್ದೇನೆ ನನಗೆ ಮೊದಲು ಬಿ ಪಿ ಶುಗರ್ ಥೈರಾಯ್ಡ್ ಇತ್ತು ಈಗ ಅದೆಲ್ಲವೂ ವಾಸಿಯಾಗಿದೆ ಈಗ ನೋ ಮೆಡಿಸಿನ್ ನೋ ಡಾಕ್ಟರ್ ನೋ ಹಾಸ್ಪಿಟ್ಲ್ ಈಗ ಧ್ಯಾನವನ್ನು ನಾನು ದಿನಾಲು ಬೆಳಗ್ಗೆ ಒಂದು ಗಂಟೆ ಸಾಯಂಕಾಲ ಒಂದು ಗಂಟೆಯನ್ನು ಮಾಡುತ್ತೇನೆ ಧ್ಯಾನ ಮಾಡೋದ್ರ ಧ್ಯಾನ ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಮೋಕ್ಷ ಈ ಧ್ಯಾನವನ್ನು ಮಾಡುವುದರಿಂದ ನನಗೆ ನಮ್ಮ ಮನೆ ಮಂದಿಗೆಲ್ಲರಿಗೂ ನಾನು ಧ್ಯಾನವನ್ನು ಹೇಳಿಕೊಟ್ಟಿದ್ದೇನೆ ಅದೇ ರೀತಿಯಾಗಿ ನನ್ನ ಪರಿಚಯ ಎಲ್ಲರಿಗೂ ಕೂಡ ಧ್ಯಾನ ಪ್ರಚಾರವನ್ನು ಮಾಡಲು ಬಯಸುತ್ತೇನೆ ಆದರೂ ಅದನ್ನು ನಾನು ಈಗಾಗಲೇ ಪ್ರಚಾರ ಮಾಡಲು ಶುರು ಮಾಡಿದ್ದೇನೆ ಆಮೇಲೆ ಧ್ಯಾನದಿಂದ ನನಗೆ ಬಹಳಷ್ಟು ಅನುಕೂಲವಾಗಿದೆ ಮತ್ತು ಇಲ್ಲಿ ಧ್ಯಾನವನ್ನು ಮಂದಿರವನ್ನು ಕಟ್ಟಿಸಿಕೊಟ್ಟಂಥ ಕುಂಬಾರ್ ಸರ್ ಇವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಬಯಲು ಹೊಂಗಲದಲ್ಲಿ ಈ ರೀತಿಯಾಗಿ ಧ್ಯಾನ ಮಂದಿರವನ್ನು ಕಟ್ಟಿಸಿ ಕೊಟ್ಟಿದ್ದಕ್ಕೂ ನಮಗೆ ಎಲ್ಲದರಿಂದ ಉಪಯೋಗವಾಗಿದೆ ಅದೇ ರೀತಿಯಾಗಿ ನಾವು ಭಾಗ್ಯಶಾಲಿಗಳಂತ ಹೇಳಲು ಇಷ್ಟಪಡುತ್ತೇನೆ ಪಿ ಎಮ್ ಸಿ ಕನ್ನಡ ಚಾನಲ್ದವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಬ್ರಹ್ಮಶ್ರೀ ಪಿತಾಮಹ ಭತ್ರಿಜಿಯವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ನನಗೆ ಈ ಧ್ಯಾನಕ್ಕೆ ಬರಾಕತ್ತಾಗಿಂದ ಎಷ್ಟು ಬೆಳಿಗ್ಗೆ ಇದ್ರೂ ನನಗೆ ಬೇಸ್ರಾಗಂಗಂಗಿಲ್ಲ ಕೆಲಸ ಮಾಡಕ್ಕೆ ಒಟ್ಟ ಬೇಸರಾಗಂಗಿಲ್ಲ ಈ ಧ್ಯಾನದಿಂದ ಬಹಳ ಪ್ರಾಫಿಟ್ ಆಗಿದೆ ಇನ್ನೂ ಮಾಡ್ಬೇಕು ಮಾಡ್ಬೇಕು ಅನ್ನಿಸ್ತಾ ಇದೆ ನಾಗ ನಾಗವೇಣಿ ಸಾಲಿಮಠ ನಾವು ಈಗ ಬರಾಕತ್ತ ಒಂದು ಇಪ್ಪತ್ತು ದಿನ ಆಯಿತು ಇಪ್ಪತ್ತೈದು ದಿನ ಆಯಿತು ಯಾವುದೇ ಇದರಿಂದ ನನಗೆ ಬೇಸ್ರ ಅನ್ಸಾಕತ್ತಿಲ್ಲ ಇದು ಧ್ಯಾನ ಮಾಡೋದ್ರಿಂದ ಭಾಳ ಚಲೋ ಅನಿಸ್ತೈತಿ ಹಂಗೆ ಎಲ್ಲರೂ ಪ್ರತಿಯೊಬ್ಬರು ಧ್ಯಾನ ಮಾಡಿ ಜ್ಞಾನವನ್ನು ಪಡೆದುಕೊಳ್ಬೇಕಂತ ವಿನಂತಿಸ್ತೀನಿ ನಾವು ಶಾಪುರ್ ನಮ್ಮ ಫ್ರೆಂಡ್ ಅಂಥೇಳಿ ಶಾಪುರ್ ಗೆಳತಿ ಹೇಳಿದರು ಹಿಂಗೆ ಧ್ಯಾನ ಮಾಡೋದ್ರಿಂದ ಭಾಳ ಚಲೋ ಆಗತೈತಿ ಕಾಲದೆಲ್ಲ ಸರಿಯಾಗ್ಯಾವು ಅಂತೆಲ್ಲ ಹೇಳಿದರು ಅದಕ್ಕೆ ನಾವು ನೋಡೋನು ಒಂದು ಸ್ವಲ್ಪ ದಿನ ನೋಡಿ ಮುಂದೆ ವಿಚಾರ ಮಾಡೋನು ಅಂಥೇಳಿ ಬ ಜ್ಞಾನಕ್ಕೆ ಬರಕತ್ತೀವಿ ನಾವು ಬರಕತ್ತಾಯಿಂದ ಈ ಕುಂಬಾರ ಸರ್ ಎಲ್ಲ ಹೇಳೋದ್ರಿಂದ ನಮಗೂ ಭಾಳ ಚಲೋ ಅನ್ನಿಸ್ತು ಎಲ್ಲ ಅಂಥೇಳಿ ನನ್ನ ಮಾತು ಮುಗಿಸ್ತೀನಿ ಪಿ ಎಮ್ ಸಿ ಕನ್ನಡ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು